ಮಕ್ಕಳೇ, ಎಲ್ರಿಗೂ ಜಯ ಶ್ರೀರಾಮ್. ಇವತ್ತಿನ ಅವಧಿಯಲ್ಲಿ ನಾವು ಒಂದು ಗದ್ಯ ಭಾಗದ ಕುರಿತು ತಿಳ್ಕೊಳ್ಳುವ. ಗದ್ಯ ಭಾಗದ ಹೆಸರು ನಾಲಗೆ. ಇದನ್ನು ಬರೆದವರು ಎನ್ಎಸ್ ತಾರನಾಥ. ಮೊದಲಿಗೆ ಇವರ ಪರಿಚಯ ಮಾಡಿಕೊಳ್ಳುವ. ಎನ್ಎಸ್ ತಾರನಾಥ ಇವರು ನವೆಂಬರ್ 8, 1953 ಮೈಸೂರಿನಲ್ಲಿ ಜನಿಸ್ತಾರೆ. ಇವರು ಬರೆದಂತಹ ಕೃತಿಗಳು ಶೋಧನಾ ಲೋಕ, ಪರಿಶೋಧನಾ, ಸಾಹಿತ್ಯ ಲೋಕ, ಬೆಳಕಿನ ಬಳ್ಳಿ. ಪ್ರಸ್ತುತ ಈ ಗದ್ಯ ಭಾಗ ನಾಲಗೆ ಇದನ್ನು ಬೆಳಕಿನ ಬಳ್ಳಿ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಮಕ್ಕಳೇ, ಪಾಠಪುಸ್ತಕ ಗಮನಿಸಿ. ನಾಲಗೆ, ಎನ್ಎಸ್ ತಾರನಾಥ ಪ್ರವೇಶ. ಒಬ್ಬ ವ್ಯಕ್ತಿಯು ತನ್ನ ಅನುಭವ, ವಿಚಾರ, ಭಾವನೆಗಳನ್ನು ಮತ್ತೊಬ್ಬರಿಗೆ ತಿಳಿಸಲು ಬಳಸುವ ಶಾಬ್ದಿಕ ಮಾಧ್ಯಮಕ್ಕೆ ಭಾಷೆ ಎಂದು ಕರೆಯುತ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯು ಬಳಸುವ ಭಾಷೆಯು ಅವನ ವ್ಯಕ್ತಿತ್ವ ಮತ್ತು ಸಂಸ್ಕೃತಿಯನ್ನು ತಿಳಿಸುತ್ತದೆ. ಪದ ಹಾಗೂ ವಾಕ್ಯಗಳು ಭಾಷೆಯ ಅವಿಭಾಜ್ಯ ಅಂಗವಾಗಿರುತ್ತವೆ. ನಾವು ಮಾತನಾಡುವಾಗ ನಾಲಗೆಯು ಪ್ರಮುಖವಾದ ಕಾರ್ಯನಿರ್ವಹಿಸುತ್ತದೆ. ಪಂಚೇಂದ್ರಿಯಗಳಲ್ಲಿ ಒಂದಾದ ನಾಲಗೆಯ ಕೆಲಸ ಮತ್ತು ಸ್ಥಾನಮಾನವನ್ನು ಈ ಪಾಠದಲ್ಲಿ ಚರ್ಚಿಸಲಾಗಿದೆ. ಕಣ್ಣು, ಕಿವಿ, ಮೂಗು, ಚರ್ಮ, ನಾಲಗೆ ಮನುಷ್ಯನ 5 ಇಂದ್ರಿಯಗಳು. ಕಣ್ಣು ನೋಡುತ್ತದೆ, ಕಿವಿ ಆಲಿಸುತ್ತದೆ, ಮೂಗು ಆಘ್ರಾಣಿಸುತ್ತದೆ, ಚರ್ಮ ವಸ್ತುವಿನ ಕೋಮಲತೆ ಅರಿಯುತ್ತದೆ, ನಾಲಗೆ ರುಚಿ ತಿಳಿಸುತ್ತದೆ. ಕಣ್ಣುಗಳು 2, ನೋಟ 1, ಕಿವಿಗಳು 2, ಶಬ್ದ 1, ಮೂಗಿನ ಹೊಳ್ಳೆಗಳು 2, ವಾಸನೆ 1, ಚರ್ಮ ಬಹುವ್ಯಾಪ್ತಿಯದು, ಸ್ಪರ್ಶ 1. ಆದರೆ ನಾಲಗೆ ಹೀಗೆ ಅಲ್ಲ, ಅದು ಒಂದೇ, ಅದರ ಕೆಲಸ ಮಾತ್ರ 2. ನಾಲಗೆಯ ಮುಖ್ಯ ಕೆಲಸ ರುಚಿ ನೋಡುವುದು. ಅದಕ್ಕೆ ಭೇದ ಭಾವ ಇಲ್ಲ. ಅದು ಸಿಹಿ, ಕಹಿ, ಹುಳಿ, ಖಾರ, ಸಪ್ಪೆ ಎಲ್ಲದರ ರುಚಿ ನೋಡುತ್ತದೆ. ರುಚಿ ಕೆಟ್ಟ ವಸ್ತುವನ್ನು ನಾಲಗೆ ದೇಹದ ಒಳಕ್ಕೆ ಸೇರಿಸುವುದಿಲ್ಲ. ರುಚಿ ಹಿತವಿದ್ದ, ಸರಿಯಿದ್ದ ವಸ್ತುವನ್ನು ಮಾತ್ರ ಅದು ಒಳಕ್ಕೆ ಕಳಿಸುತ್ತದೆ. ಒಂದೊಮ್ಮೆ ಅಂಥದ್ದು ಒಳಹೊಕ್ಕರೂ ಹೊಟ್ಟೆ ಹೊರದಬ್ಬಿದಾಗ ನಾಲಗೆ ಅದಕ್ಕೆ ಸಹಾಯಕವಾಗಿ ಅದನ್ನು ತುಟಿಯಿಂದ ಹೊರಚೆಲ್ಲುತ್ತದೆ. ದೇಹದ ಆರೋಗ್ಯವನ್ನು ಕಾಪಾಡುವ, ವರ್ಧಿಸುವ ಶಕ್ತಿ ನಾಲಗೆಗೆ ಇದೆ. ನಾಲಗೆಗೆ ಸ್ವಾರ್ಥವಿಲ್ಲ, ಅದು ಯಾವುದಕ್ಕೂ ಅಂಟಿಕೊಳ್ಳುವುದಿಲ್ಲ. ಬಾಯೊಳಗೆ ಹೋಗುವ, ಬಾಯಿಂದ ಹೊರಹೋಗುವ ಯಾವುದೇ ಪದಾರ್ಥದ ಕಣವನ್ನು ಅದು ಇರಿಸಿಕೊಳ್ಳುವುದಿಲ್ಲ. ಹಾಲು, ನೀರು, ಎಣ್ಣೆ, ತುಪ್ಪ, ಕೆನೆ ಪಾಕ, ಬಿಸಿ ತಂಪು ಯಾವುದನ್ನು ಬೇಕಾದರೂ ನಾಲಗೆ ಸ್ವೀಕರಿಸುತ್ತದೆ. ಆದರೆ ಅದು ಯಾವುದಕ್ಕೂ ಅಂಟಿಕೊಳ್ಳುವುದಿಲ್ಲ. ಎಲ್ಲವನ್ನೂ ಸ್ವೀಕರಿಸಿಯೂ ತಾನು ನಿರ್ಲೇಪವಾಗಿರುತ್ತದೆ, ಶುಭ್ರವಾಗಿರುತ್ತದೆ. ಬದುಕಿನಲ್ಲಿ ಬಂದ ನೋವು, ನಲಿವು, ಸುಖ, ದುಃಖ, ಏರುಪೇರುಗಳನ್ನು ಸ್ವೀಕರಿಸಿ ಯಾವುದಕ್ಕೂ ಅಂಟಿಕೊಳ್ಳದೆ ಇರಲೇಬೇಕೆಂಬುದನ್ನು ನಾಲಗೆ ಇಂಗಿತಗೊಳಿಸುತ್ತದೆ. ಜೀವನವರ್ಧಕವಾದುದನ್ನು ಇಟ್ಟುಕೋ, ಜೀವ ಕ್ಷೀಣಗೊಳಿಸುವುದನ್ನು ತ್ಯಜಿಸು ಎಂಬ ಸೂತ್ರ ಇಲ್ಲಿಯೇ ಇದೆ. ನಾಲಗೆಯ ಮತ್ತೊಂದು ಕೆಲಸ ಮಾತನಾಡುವುದು. ನಮ್ಮ ಭಾವನೆ, ಚಿಂತನೆ, ಪ್ರಾರ್ಥನೆ, ಆಸೆ, ಸಂಕಟ, ಸಂತೋಷ, ಉಲ್ಲಾಸ, ಮ್ಲಾನತೆ ಎಲ್ಲವನ್ನು ವ್ಯಕ್ತಪಡಿಸಲು ನಾಲಗೆಯು ವಾಹಕ. ಅದು ಹೃದಯದ ಲೇಖನಿ, ಮನಸ್ಸಿನ ದೂತ. ದೇಹವೆಂಬ ಸೌಧಕ್ಕೆ ಬಾಯಿ ಹೆಬ್ಬಾಗಿಲಾದರೆ ನಾಲಗೆ ಅಗಣಿ. ಅದನ್ನು ತೆರೆಯುವುದು ಮುಚ್ಚುವುದು ನಮ್ಮ ಕೈಯಲ್ಲಿದೆ. ಅದು ಮೃದುವಾದ, ಮೆದುವಾದ, ಮಧುರವಾದ, ಮಿತವಾದ ಲಹರಿ ಹರಿಸಬಲ್ಲದು. ಹಾಗೆಯೇ ಕೆಸರ ಹೊಳೆಯನ್ನು, ಉರಿಯ ಮಳೆಯನ್ನು, ಮಾತ್ಸರ್ಯದ ತುಂತುರನ್ನು ಚೆಲ್ಲಬಲ್ಲದು. ಅದು ಇತರರನ್ನು ಚುಚ್ಚಿ ನೋಯಿಸಬಲ್ಲದು. ಚಾಚಿ ಪರರನ್ನು ನಿಂದಿಸಬಲ್ಲದು. ಹುಸಿಯಾಡಿ ಆಚಾರ ಕಳೆಯಬಲ್ಲದು. ಆದ್ದರಿಂದಲೇ ಕಾಲು ಜಾರಿದರೂ ನಾಲಗೆ ಜಾರಬಾರದು ಎಂಬ ಮಾತು ರೂಢಿಗೆ ಬಂದಿರುವುದು. ಕಾಲು ಜಾರುವಿಕೆಯಿಂದ ಮೂಳೆ ಮಾತ್ರ ಮುರಿಯುತ್ತದೆ, ನಾಲಗೆ ಜಾರುವುದರಿಂದ ಮನಸ್ಸು ಮುರಿಯುತ್ತದೆ, ಬದುಕು ಒಡೆಯುತ್ತದೆ. ಆರಂಗುಲದ ನಾಲಗೆಗೆ 6 ಅಡಿ ವ್ಯಕ್ತಿಯನ್ನು ಕರಗಿಸುವ, ಕೆರಳಿಸುವ, ಅಗಲಿಸುವ ಶಕ್ತಿಯಿದೆ. ಚಾಡಿ ಹೇಳಲು ಬೇಡ ನಾಲಗೆ ನಿನ್ನ ಬೇಡಿಕೊಂಬೆನು ಎಂದು ಪುರಂದರರು ಹೇಳುವುದಾದರೂ ಇದಕ್ಕೆ ನಾಲಗೆ ತನ್ನ ಮನೆಯಾದ ಬಾಯಿಯಿಂದ ಹೊರಬರುವುದಿಲ್ಲ. ಅದು ತನ್ನ ಸರಹದ್ದನ್ನು ಮೀರಿ ಚಾಚಿಕೊಳ್ಳುವುದು ತೀರಾ ವಿರಳ. ಮಾತನಾಡುವಾಗ ಹೊರತು ನಾಲಗೆ ಸದ್ದು ಮಾಡುವುದಿಲ್ಲ. ಅದು ತಿನ್ನುವಾಗ, ಮಾತನಾಡುವಾಗ, ಓದುವಾಗ, ಹಾಡುವಾಗ ಚುರುಕಾಗಿ ಚಲಿಸುತ್ತದೆ. ಇಂತಹ ಸಂದರ್ಭದಲ್ಲಿ ಅದಕ್ಕೆ ಆಲಸ್ಯವೆಂಬುದಿಲ್ಲ. ಮೇಲೆ ಕೆಳಗೆ, ಹಿಂದೆ ಮುಂದೆ, ಅಕ್ಕಪಕ್ಕ ಅಗತ್ಯಕ್ಕೆ ತಕ್ಕಷ್ಟು ಸರಿಯುತ್ತದೆ.
ಓಡಾಡುತ್ತದೆ. ಅಲಗಿನಂತೆ ಮೊನಚಾದ ಹಲ್ಲುಗಳಿಂದ ತಪ್ಪಿಸಿಕೊಂಡು ತನ್ನನ್ನು ತಾನು ರಕ್ಷಿಸಿಕೊಳ್ಳುತ್ತದೆ. ನಾಲಗೆಯನ್ನು ತಿನ್ನಲಾಗದ ಹಲ್ಲುಗಳು ನಾಲಗೆ ನೀಡಿದ್ದನ್ನು ಅಗಿದು ಜಗಿದು ನರಳುತ್ತವೆ, ಉರುಳುತ್ತವೆ, ಸೋಲುತ್ತವೆ. ನಾಲಗೆ ಅಜೇಯವಾಗಿರುತ್ತದೆ. ಇದನ್ನರಿತ ನಾಲಗೆಯ ಮನುಷ್ಯ ಕೂಡ ವಿಜೇತನಾಗಬಲ್ಲ. ನಾಲಗೆ ಮನುಷ್ಯ ದೇಹದ ಒಂದು ಒಂಟಿ ಸಲಗ. ಅದನ್ನು ಕಟ್ಟಿದರೆ ಜೀವಚಾಪಲ್ಯ ಮರೆಯಾಗಿ ಆರೋಗ್ಯ ವರ್ಧಿಸುತ್ತದೆ. ಅದರ ಮಾತನ್ನು ನಿಯಂತ್ರಿಸಿದರೆ ವ್ಯಕ್ತಿತ್ವ ಕಾಂತಿಯುಕ್ತವಾಗುತ್ತದೆ. ಹೃದಯದ ಕವಚವಾಗಿ ವ್ಯಕ್ತಿಯ ಪ್ರಾಣವನ್ನು ಕಾಪಾಡುವ ನಾಲಗೆಯಿಂದಾಗದುದೇನು ಎಂಬ ಕವಿ ಮಾತು ಚಿಂತನೀಯ. ನಾಲಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು. ಮಕ್ಕಳೇ, ಈ ಗದ್ಯಭಾಗದಲ್ಲಿ NS ತಾರನಾಥರು ನಾಲಗೆಯ ಕುರಿತು, ನಾಲಗೆಯ ಕಾರ್ಯದ ಕುರಿತು ತಿಳಿಸಿದ್ದಾರೆ. ಏನ್ ಹೇಳ್ತಾರೆ ಇಲ್ಲಿ, ಪಂಚೇಂದ್ರಿಯಗಳು. ಯಾವುದೆಲ್ಲ ಪಂಚೇಂದ್ರಿಯಗಳು? ಕಣ್ಣು, ಕಿವಿ, ಮೂಗು, ನಾಲಗೆ ಮತ್ತು ಚರ್ಮ ಅಲ್ವಾ. ಇದರಲ್ಲಿ ಆ ಒಂದೊಂದು ಪಂಚೇಂದ್ರಿಯಗಳು ಒಂದೊಂದು ಕೆಲಸ ಮಾಡ್ತದೆ ಅಲ್ವಾ. ಕಣ್ಣು ನೋಡುವಂತ ಕೆಲಸ ಮಾಡ್ತದೆ, ಕಿವಿ ಆಲಿಸುವಂತ ಕೆಲಸ ಮಾಡ್ತದೆ, ಮೂಗು ಆಗ್ರಹಣಿಸುತ್ತದೆ. ಆಗ್ರಹಣಿಸುವುದು ಅಂತ ಹೇಳಿದ್ರೆ ವಾಸನೆಯನ್ನು ತಿಳಿಯುವಂಥದ್ದು. ಆಗ್ರಹಣಿಸು ಅಂತ ಹೇಳಿದ್ರೆ ವಾಸನೆ ತಿಳಿಯುವಂಥದ್ದು. ಚರ್ಮ ವಸ್ತುವಿನ ಕೋಮಲತೆಯನ್ನು ಅರಿಯುತ್ತದೆ. ಒಂದು ವಸ್ತು ಯಾವ ರೀತಿ ಇದೆ, ಮೃದುವಾಗಿದೆಯೋ ಗಟ್ಟಿಯಾಗಿದೆಯೋ ಅದರ ಸ್ಪಷ್ಟತೆಯನ್ನು ತಿಳ್ಕೊಳ್ಳಿಕ್ಕೆ ನಮ್ಮ ಚರ್ಮ ಸಹಾಯ ಮಾಡುತ್ತದೆ. ನಾಲಗೆ ರುಚಿಯನ್ನು ತಿಳಿಸುತ್ತದೆ. ಕಣ್ಣುಗಳು ಎರಡು ಅಲ್ವಾ, ಕಣ್ಣುಗಳಿರುವಂಥದ್ದು ಎರಡು, ಆದರೆ ಆ ಎರಡು ಕಣ್ಣುಗಳು ನೋಡುವ ನೋಟ ಮಾತ್ರ ಒಂದು. ಕಿವಿಗಳು ಎರಡು, ಕೇಳಿಸುವಂತಹ ಶಬ್ದ ಮಾತ್ರ ಒಂದು. ಮೂಗಿನ ಹೊಳ್ಳೆಗಳು ಎರಡು, ವಾಸನೆ ಒಂದು ಅಲ್ವಾ. ಮೂಗಿನ ಹೊಳ್ಳೆಗಳು ಎರಡಿದ್ರೂ ನಾವು ಪಡ್ಕೊಳ್ಳುವಂತಹ ವಾಸನೆ ಮಾತ್ರ ಏನು, ಒಂದೇ. ಚರ್ಮ ಬಹುವ್ಯಾಪ್ತಿಯದು ಅಲ್ವಾ. ಚರ್ಮ ನಮ್ಮ ಇಡೀ ದೇಹದ ಎಲ್ಲ ಅಂಗಾಂಗಗಳಲ್ಲಿ ಇರುವಂಥದ್ದು, ಆದರೆ ಸ್ಪರ್ಶ ಮಾತ್ರ ಒಂದು. ಆದರೆ ನಾಲಗೆ ಹೀಗೆ ಅಲ್ಲ, ಅದು ಒಂದೇ. ಅದರ ಕೆಲಸ ಮಾತ್ರ ಎರಡು. ನಾಲಗೆ ಇರುವುದು ಒಂದೇ, ಆದರೆ ಅದು ಮಾಡುವಂತಹ ಕೆಲಸ ಮಾತ್ರ ಏನೋ ಎರಡು. ನಾಲಗೆಯ ಮುಖ್ಯ ಕೆಲಸ ರುಚಿ ನೋಡುವಂಥದ್ದು ಅಲ್ವಾ. ನಾಲಗೆಯ ಮುಖ್ಯ ಕೆಲಸ ರುಚಿ ನೋಡುವಂಥದ್ದು. ಅದಕ್ಕೆ ಭೇದ ಭಾವ ಇಲ್ಲ. ನಾಲಗೆ ರುಚಿ ನೋಡುವುದರಲ್ಲಿ ಭೇದ ಭಾವ ಮಾಡುವುದಿಲ್ಲ. ಅದು ಸಿಹಿಯಾದರೂ ರುಚಿ ನೋಡುತ್ತದೆ, ಕಹಿಯಾದರೂ ಆಗ್ತದೆ, ಹುಳಿಯಾದರೂ ಆಗ್ತದೆ, ಖಾರ ಆದರೂ ಆಗ್ತದೆ, ಸಪ್ಪೆ ಆದರೂ ಆಗ್ತದೆ. ಎಲ್ಲದರ ರುಚಿಯನ್ನು ಕೂಡ ನಾಲಗೆ ನೋಡುತ್ತದೆ. ರುಚಿ ಕೆಟ್ಟ ವಸ್ತುವನ್ನು ನಾಲಗೆ ದೇಹದ ಒಳಕ್ಕೆ ಸೇರಿಸುವುದಿಲ್ಲ ಅಲ್ವಾ. ರುಚಿ ಇಲ್ಲದಂತಹ ವಸ್ತುಗಳನ್ನು ನಾಲಗೆ ಏನು ಮಾಡ್ತದೆ, ಒಪ್ಪಿಕೊಳ್ಳುವುದಿಲ್ಲ, ತಗೊಳ್ಳಿಕ್ಕೆ ಒಪ್ಪಿಕೊಳ್ಳುವುದಿಲ್ಲ, ದೇಹದೊಳಕ್ಕೆ ಅದನ್ನು ಸೇರಿಸಿಕೊಳ್ಳುವುದಿಲ್ಲ. ರುಚಿ ಹಿತವಿದ್ದ ಸರಿ ಇದ್ದ ವಸ್ತುವನ್ನು ಮಾತ್ರ ಅದು ಒಳಕ್ಕೆ ಕಳಿಸ್ತದೆ. ಏನು ಕೆಲಸ ಮಾಡ್ತದೆ, ಒಳ್ಳೆಯ ರುಚಿ ಇದ್ದ ಹಿತವಾಗಿದ್ದಂತಹ ಮಿತವಾಗಿದ್ದಂತಹ ವಸ್ತುವನ್ನು ಮಾತ್ರ ನಾಲಗೆ ಬಾಯಿಯ ಒಳಗೆ ಕಳಿಸುವಂತಹ ಕೆಲಸವನ್ನು ಮಾಡ್ತದೆ. ಒಂದೊಮ್ಮೆ ಅಂಥದ್ದು ಒಳ ಹೊಕ್ಕರು ಹೊಟ್ಟೆ ಹೊರದಬ್ಬಿದಾಗ ನಾಲಗೆ ಅದಕ್ಕೆ ಸಹಾಯಕವಾಗಿ ಅದನ್ನು ತುಟಿಯಿಂದ ಹೊರಚೆಲ್ಲುತ್ತದೆ. ಒಂದು ವೇಳೆ ನಮಗೆ ಇಷ್ಟ ಇಲ್ಲದಂತಹ ವಸ್ತು ಒಳ ಹೊಕ್ಕರು ಕೂಡ ಏನು ಮಾಡ್ತದೆ, ಅದು ಹೊಟ್ಟೆ ಅದನ್ನು ಹೊರದಬ್ತದೆ, ಅಂದರೆ ಅಜೀರ್ಣ ಆಗ್ತದೆ. ಅಜೀರ್ಣ ಆದ ತಕ್ಷಣ ಹೊಟ್ಟೆ ಏನು ಮಾಡ್ತದೆ, ಅದನ್ನು ಜೀರ್ಣಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ, ಹೊಟ್ಟೆಯಿಂದ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅದು ಪುನಃ ಏನಾಗ್ತದೆ, ನಾಲಗೆಯ ಮೂಲಕ ಬಾಯಿಯ ಮೂಲಕ ಹೊರಕ್ಕೆ ಚೆಲ್ತದೆ. ದೇಹದ ಆರೋಗ್ಯವನ್ನು ಕಾಪಾಡುವ ವರ್ಧಿಸುವ ಶಕ್ತಿ ನಾಲಗೆಗಿದೆ. ಅಂದರೆ ನಾವು ಹಿತಮಿತವಾಗಿ ತಿಂದರೆ ಮಾತ್ರ ನಮ್ಮ ಆರೋಗ್ಯ ಏನಾಗುವಂಥದ್ದು, ವರ್ಧಿಸುವಂಥದ್ದು. ಆ ಆರೋಗ್ಯವನ್ನು ವರ್ಧಿಸುವಂಥ ಕೆಲಸ ಯಾವುದು ಮಾಡ್ತದೆ, ನಾಲಗೆ ಮಾಡ್ತದೆ. ನಾಲಗೆಗೆ ಸ್ವಾರ್ಥವಿಲ್ಲ. ತನ್ನದೇ ಅಂತೇಳೋದು ತನ್ನ ಸ್ವಾರ್ಥ, ತನ್ನದೇ ಅಂತೇಳೋ ಒಂದು ಭಾವನೆ ಆ ನಾಲಗೆಗೆ ಇರುವುದಿಲ್ಲ. ಅದು ಯಾವುದಕ್ಕೂ ಅಂಟಿಕೊಳ್ಳುವುದೂ ಇಲ್ಲ. ಬಾಯೊಳಗೆ ಹೋಗುವ, ಬಾಯಿಯಿಂದ ಹೊರ ಹೋಗುವ ಯಾವುದೇ ಪದಾರ್ಥದ ಕಣವನ್ನು ಅದು ಇರಿಸಿಕೊಳ್ಳುವುದಿಲ್ಲ ಅಲ್ವಾ. ನಮ್ಮ ನಾಲಗೆಯಲ್ಲಿ ಏನಾದರೂ ನಾವು ಇಟ್ಟುಕೊಳ್ತೇವಾ, ಇಲ್ಲ ಅಲ್ವಾ. ಬಾಯೊಳಗೆ ಹೋಗುವ ವಸ್ತುವೇ ಆಗಿರ್ಬೋದು, ಬಾಯಿಯಿಂದ ಹೊರಗಡೆ ಹೋಗುವ ವಸ್ತುವೇ ಆಗಿರ್ಬೋದು, ನಾಲಗೆ ಅದನ್ನು ಇಟ್ಟುಕೊಳ್ಳುವಂತಹ ಕೆಲಸವನ್ನು ಮಾಡುವುದಿಲ್ಲ. ಹಾಲು, ನೀರು, ಎಣ್ಣೆ, ತುಪ್ಪ, ಕೆನೆ, ಪಾಕ, ಬಿಸಿ, ತಂಪು ಯಾವುದನ್ನು ಬೇಕಾದರೂ ನಾಲಗೆ ಸ್ವೀಕಾರ ಮಾಡುತ್ತದೆ, ಆದರೆ ಅದು ಯಾವುದಕ್ಕೂ ಅಂಟಿಕೊಳ್ಳುವುದಿಲ್ಲ. ಎಲ್ಲವನ್ನು ಸ್ವೀಕರಿಸಿಯೂ ತಾನು ನಿರ್ಲೇಪವಾಗಿರುತ್ತದೆ. ಎಲ್ಲವನ್ನೂ ಸ್ವೀಕರಿಸ್ತದೆ, ಆದರೆ ತಾನು ಮಾತ್ರ ಯಾವುದಕ್ಕೂ ಅಂಟಿಕೊಳ್ಳದೇ
ಇರುವಂಥದ್ದು, ನಿರ್ಲೇಪ ಅಂತ ಹೇಳಿದರೆ ಅಂಟಿಕೊಳ್ಳದೆ ಇರುವಂಥದ್ದು. ನಿರ್ಲೇಪ ಅಂತ ಹೇಳಿದರೆ ಅಂಟಿಕೊಳ್ಳದೆ ಇರುವಂಥದ್ದು. ಬದುಕಿನಲ್ಲಿ ಬಂದ ನೋವು ನಲಿವು ಸುಖ ದುಃಖ ಏರುಪೇರುಗಳನ್ನು ಸ್ವೀಕರಿಸಿ ಯಾವುದಕ್ಕೂ ಅಂಟಿಕೊಳ್ಳದೇ ಇರಲೇಬೇಕೆಂಬುದನ್ನು ನಾಲಗೆ ಇಂಗಿತಗೊಳಿಸುತ್ತದೆ. ನಾಲಗೆ ನಮಗೆ ತಿಳಿಸ್ತದೆ ಬದುಕಿನಲ್ಲಿ ಜೀವನದಲ್ಲಿ ಬಂದಂತಹ ಸುಖ ಆಗಿರ್ಬೋದು, ದುಃಖ ಆಗಿರ್ಬೋದು, ನೋವಾಗಿರ್ಬೋದು, ನಲಿವಾಗಿರ್ಬೋದು ಅಥವಾ ಏರುಪೇರುಗಳಾಗಿರ್ಬೋದು, ಯಾವುದ್ರು ಬಂದರೂ ಅದನ್ನು ಸ್ವೀಕರಿಸಿ ಯಾವುದಕ್ಕೂ ನಾವು ಅಂಟಿಕೊಳ್ಳದೇ ಇರಲೇಬೇಕು ಇರಬೇಕು ಅಂತ ಹೇಳೋದನ್ನು ನಾಲಗೆ ನಮಗೆ ತಿಳಿಸ್ತದೆ. ಜೀವನ ವರ್ಧಕವಾದುದನ್ನು ಇಟ್ಟುಕೋ. ನಾಲಗೆ ತಿಳಿಸುವಂತಹ ಪಾಠ ಏನು? ಜೀವನ ವರ್ಧಕ, ಜೀವನವನ್ನು ಅಭಿವೃದ್ಧಿಗೊಳಿಸುವಂಥದ್ದನ್ನು ಇಟ್ಟುಕೋ. ಜೀವ ಕ್ಷೀಣಗೊಳಿಸುವುದನ್ನು ತ್ಯಜಿಸು. ಜೀವವನ್ನು ಹಾಳು ಮಾಡುವಂತಹ ವಸ್ತುವನ್ನು ನೀನು ತ್ಯಜಿಸು ಎಂಬ ಸೂತ್ರ ಇಲ್ಲಿಯೇ ಇದೆ. ನಾಲಗೆಯ ಮತ್ತೊಂದು ಕೆಲಸ ಅಂತ ಹೇಳಿದರೆ ಮಾತನಾಡುವುದು. ನಮ್ಮ ಭಾವನೆ, ಚಿಂತನೆ, ಪ್ರಾರ್ಥನೆ, ಆಸೆ, ಸಂಕಟ, ಸಂತೋಷ, ಉಲ್ಲಾಸ, ಮ್ಲಾನತೆ ಎಲ್ಲವನ್ನು ವ್ಯಕ್ತಪಡಿಸಲು ನಾಲಗೆ ವಾಹಕ. ವಾಹಕ ಅಂತ ಹೇಳಿದರೆ ಅದೊಂದು ದಾರಿಯ ಹಾಗೆ ಕೆಲಸ ಮಾಡುತ್ತದೆ ಅಲ್ವಾ. ಅದು ಹೃದಯದ ಲೇಖನಿ, ಹೃದಯಕ್ಕೆ ಬರೆಯುವಂತಹ ಒಂದು ಪೆನ್ನು ನಾಲಗೆ. ಮ್ಲಾನತೆ ಅಂತ ಹೇಳಿದರೆ ಬೇಸರ. ಮ್ಲಾನತೆ ಅಂತ ಹೇಳಿದರೆ ಬೇಸರ. ಮನಸ್ಸಿನ ದೂತ. ದೇಹವೆಂಬ ಸೌಧಕ್ಕೆ ಬಾಯಿ ಹೆಬ್ಬಾಗಿಲಾದರೆ ನಾಲಗೆ ಅಗಣಿ. ನಮ್ಮ ದೇಹ ಅಂತ ಹೇಳುವ ಒಂದು ದೊಡ್ಡ ಕಟ್ಟಡಕ್ಕೆ, ಸೌಧ ಅಂತ ಹೇಳಿದರೆ ದೊಡ್ಡ ಕಟ್ಟಡ, ಆ ಕಟ್ಟಡಕ್ಕೆ ಬಾಯಿ ಹೆಬ್ಬಾಗಿಲು. ಯಾವುದು ಹೇಳ್ತೇವೆ, ಬಾಯಿಯನ್ನು ಇಲ್ಲಿ ಹೆಬ್ಬಾಗಿಲಿಗೆ ಹೋಲಿಸಿದ್ದಾರೆ. ಅದು ಹೆಬ್ಬಾಗಿಲಾದರೆ ನಾಲಗೆ ಏನು ಕೆಲಸ ಮಾಡ್ತದೆ, ಅದಕ್ಕೆ ಹಾಕುವಂತಹ ಅಗಣಿ. ಅಗಣಿ ಅಂತ ಹೇಳಿದರೆ ಚಿಲಕ. ಗಣಿ ಅಂತೇಳಿದರೆ ಚಿಲಕ. ಅದನ್ನು ತೆರೆಯುವುದು ಮುಚ್ಚುವುದು ನಮ್ಮ ಕೈಯಲ್ಲಿದೆ. ಅದು ಮೃದುವಾದ, ಮೆದುವಾದ, ಮಧುರವಾದ, ಮಿತವಾದ ಲಹರಿಯನ್ನು ಹರಿಸಬಲ್ಲದು. ಲಹರಿ ಅಂತೇಳಿದರೆ ಉಲ್ಲಾಸ. ಎಲ್ಲವನ್ನೂ ಅದು ಹರಿಸ್ತದೆ. ಮೃದುವಾದ ಮಾತುವನ್ನು ಹರಿಸ್ತದೆ, ಮೆದುವಾದನ್ನು ಹರಿಸ್ತದೆ, ಮಧುರವಾದ ಮಾತುಗಳನ್ನು ಹರಿಸ್ತದೆ. ಅದೇ ರೀತಿ ಹಾಗೆಯೇ ಕೆಸರ ಹೊಳೆಯನ್ನು, ಕೆಸರ ಹೊಳೆ ಏನಂದರೆ ಕೆಟ್ಟ ಮಾತುಗಳನ್ನು ನಾಲಗೆಯ ಮೂಲಕ ಆಡಿಸ್ತದೆ. ಉರಿಯ ಮಳೆಯನ್ನು, ಮಾತ್ಸರ್ಯದ ತುಂತುರನ್ನು ಚೆಲ್ಲಬಲ್ಲದು. ಒಳ್ಳೆಯದನ್ನು ಮಾಡಿಸ್ತದೆ, ಅದೇ ರೀತಿ ಕೆಟ್ಟದನ್ನು ಮಾಡಿಸ್ತದೆ. ಅದು ಇತರರನ್ನು ಚುಚ್ಚಿ ನೋಯಿಸಬಲ್ಲದು. ಅಂದರೆ ಆಡುವ ಮಾತಿನಿಂದ ಇತರರಿಗೆ ನೋವಾಗ್ಬೋದು. ಚಾಚಿ ಪರರನ್ನು ನಿಂದಿಸಬಲ್ಲದು. ಬೇಡದ್ದನ್ನು ಮಾತನಾಡಿ ಇತರರನ್ನು ನಿಂದಿಸುವಂಥದ್ದು. ಹುಸಿಯಾಡಿ ಆಚಾರವನ್ನು ಕಳೆಯಬಲ್ಲದು. ಅಂದರೆ ಸುಳ್ಳನ್ನು ಹೇಳಿ ಇತರರ ಆಚಾರವನ್ನು ಕಳೀಲಿಕ್ಕೂ ನಾಲಗೆ ಸಹಾಯ ಮಾಡುತ್ತದೆ. ಆದ್ದರಿಂದಲೇ ಕಾಲು ಜಾರಿದರೂ ನಾಲಗೆ ಜಾರಬಾರದು ಎಂಬ ಮಾತು ರೂಢಿಗೆ ಬಂದಿರುವುದು. ಕಾಲು ಜಾರಿ ಬಿದ್ದರೂ ಪರವಾಗಿಲ್ಲ, ನಾಲಗೆ ಮಾತ್ರ ಏನಾಗಬಾರ್ದು, ಜಾರಬಾರದು, ಮಿತಿ ಮೀರಿ ಹೋಗಬಾರ್ದು, ಕೈ ಮೀರಿ ಹೋಗಬಾರ್ದು. ಕಾಲು ಜಾರುವಿಕೆಯಿಂದ ಮೂಳೆ ಮಾತ್ರ ಮುರಿಯುತ್ತದೆ, ನಾಲಗೆ ಜಾರುವುದರಿಂದ ಮನಸ್ಸು ಮುರಿಯುತ್ತದೆ, ಬದುಕು ಒಡೀತದೆ. ಆರಂಗುಲದ ನಾಲಗೆಗೆ ಆರಡಿ ವ್ಯಕ್ತಿಯನ್ನು ಕರಗಿಸುವ, ಕೆರಳಿಸುವ, ಅಗಲಿಸುವ ಶಕ್ತಿಯೂ ಇದೆ. ನಾಲಗೆ ಇರುವುದು ಆರಂಗುಲ, ಅದು ಆರಡಿ ಇರುವ ವ್ಯಕ್ತಿಯನ್ನು ಕೂಡ ಕರಗಿಸುವಂತಹ ಶಕ್ತಿ ಇದೆ. ಯಾವುದಕ್ಕೆ? ನಾಲಗೆಗೆ. ಆತನನ್ನು ಕೆರಳಿಸುವ ಶಕ್ತಿ ಇದೆ ನಾಲಗೆಗೆ. ಆತನನ್ನು ಅಗಲಿಸುವುದು ಅಂತ ಹೇಳಿದರೆ ಬಿಟ್ಟು ಹೋಗುವಂತಹ ಶಕ್ತಿ ಕೂಡ ಆ ನಾಲಗೆ ಮಾಡುತ್ತದೆ. ಚಾಡಿ ಹೇಳಲು ಬೇಡ ನಾಲಗೆ ನಿನ್ನ ಬೇಡಿಕೊಂಬೆನು ಎಂದು ಪುರಂದರದಾಸರು ಹೇಳುವುದು ಇದಕ್ಕೆ. ನಾಲಗೆ ತನ್ನ ಮನೆಯಾದ ಬಾಯಿಯಿಂದ ಹೊರಬರುವುದಿಲ್ಲ. ನಾಲಗೆಯ ಮನೆ ಯಾವುದು? ಇಲ್ಲಿ ಬಾಯಿ. ಅದು ಹೊರಬರುವುದಿಲ್ಲ, ಅದು ತನ್ನ ಸರಹದ್ದನ್ನು ಮೀರಿ ಚಾಚಿಕೊಳ್ಳುವುದು ತೀರಾ ವಿರಳ. ಅದಕ್ಕೊಂದು ಸರಹದ್ದು ಅಂತ ಹೇಳಿದ್ರೆ ಬೌಂಡ್ರಿ, ಅದಕ್ಕೊಂದು ಏನಿದೆ ಅದರದೇ ಆದ ಚೌಕಟ್ಟಿದೆ, ಅದನ್ನು ಮೀರಿ ಚಾಚಿಕೊಳ್ಳುವುದು ತೀರಾ ವಿರಳ.
ಮಾತನಾಡುವಾಗ ಹೊರತು ನಾಲಗೆ ಸದ್ದು ಮಾಡುವುದಿಲ್ಲ. ಮಾತನಾಡುವಾಗ ಮಾತ್ರ ನಾಲಗೆಯಲ್ಲಿ ಚಲನೆ ಆಗ್ತದೆ ಹೊರತು ಬೇರೆ ಯಾವ ಕೆಲಸ ಮಾಡುವಾಗ ಅದರಲ್ಲಿ ಸದ್ದು ಬರುವಂಥದ್ದಿಲ್ಲ. ಅದು ತಿನ್ನುವಾಗ, ಮಾತನಾಡುವಾಗ, ಓದುವಾಗ, ಹಾಡುವಾಗ ಚುರುಕಾಗಿ ಚಲಿಸ್ತದೆ. ಇಂತಹ ಸಂದರ್ಭದಲ್ಲಿ ಅದಕ್ಕೆ ಆಲಸ್ಯವೆಂಬುದಿಲ್ಲ. ಅಂದರೆ ನಾನು ಈಗ ಇರಿ ಕೆಲಸ ಮಾಡೋದಿಲ್ಲ ಅಂತೇಳಿ ನಾಲಗೆ ಸುಮ್ಮನೆ ಕೂತ್ಕೊಳ್ಳುವುದಿಲ್ಲ. ಮೇಲೆ ಕೆಳಗೆ ಹಿಂದೆ ಮುಂದೆ ಅಕ್ಕಪಕ್ಕ ಅಗತ್ಯಕ್ಕೆ ತಕ್ಕಷ್ಟೇ ಅದು ಕೆಲಸವನ್ನು ಮಾಡುತ್ತದೆ, ಓಡಾಡುತ್ತದೆ. ಅಲಗಿನಂತೆ, ಅಲಗು ಅಂತೇಳಿದರೆ ಹರಿತವಾದ ಕತ್ತಿ. ಅಲಗು ಅಂತೇಳಿದರೆ ಹರಿತವಾದ ಕತ್ತಿ. ಅಲಗಿನಂತೆ ಮೊನಚಾದ ಹಲ್ಲುಗಳಿಂದ ತಪ್ಪಿಸಿಕೊಂಡು ತನ್ನನ್ನು ತಾನು ರಕ್ಷಿಸಿಕೊಳ್ಳುತ್ತದೆ. ಹಲ್ಲು ಜಗಿಯುವಂತಹ ವಸ್ತುಗಳನ್ನು ಜಗಿಯುವಂತಹ ಸಂದರ್ಭದಲ್ಲಿ ಹಲ್ಲುಗಳ ಎಡೆಯಿಂದ ಅದು ತಪ್ಪಿಸಿಕೊಳ್ಳುವ ಕೆಲಸವನ್ನು ನಾಲಗೆ ಮಾಡುತ್ತದೆ. ನಾಲಗೆಯನ್ನು ತಿನ್ನಲಾಗದ ಹಲ್ಲುಗಳು ನಾಲಗೆ ನೀಡಿದ್ದನ್ನು ಜಗಿದು ಅಗಿದು ನರಳುತ್ತವೆ ಅಲ್ವಾ. ಹಲ್ಲುಗಳ ಕೆಲಸ ಏನು? ನಾಲಗೆ ಕೊಟ್ಟದ್ದನ್ನು ಹಲ್ಲುಗಳು ಜಗಿಯುವಂಥ ಕೆಲಸ ಮಾಡುತ್ತವೆ, ಅದನ್ನು ಅರಗಿಸುವಂಥ ಕೆಲಸ ಮಾಡಿಸ್ತದೆ ಅಲ್ವಾ. ಆದರೆ ಆ ಹಲ್ಲುಗಳು ಉರುಳುತ್ತವೆ, ಸೋಲ್ತವೆ, ನಾಲಗೆ ಅಜೇಯವಾಗಿರುತ್ತದೆ ಅಲ್ವಾ. ಹಲ್ಲುಗಳಿಗೇನಾದರೂ ಸಮಸ್ಯೆ ಬಂದಾಗ ಹಲ್ಲುಗಳೇನಾಗ್ತವೆ? ಅದು ಉರುಳುತ್ತವೆ, ಅಂದರೆ ಬಿದ್ದೋಗ್ತವೆ, ಸೋಲ್ತವೆ. ಅಂದರೆ ಹುಳ ಬಂದಾಗ ಏನಾಗ್ತದೆ? ಹಲ್ಲು ನೋವು ಬರ್ತದೆ ಅಲ್ವಾ. ಆದರೆ ನಾಲಗೆ ಮಾತ್ರ ಅಜೇಯವಾಗಿರ್ತದೆ. ಅಜೇಯ ಅಂತ ಹೇಳಿದರೆ ಗೆಲ್ಲಲಾಗದ. ಜೇ ಅಂತೇಳಿದರೆ ಯಾರನ್ನು ಗೆಲ್ಲಿಕ್ಕೆ ಸಾಧ್ಯ ಇಲ್ಲದ. ಇದನ್ನರಿತ ನಾಲಗೆಯ ಮನುಷ್ಯ ಕೂಡ ವಿಜೇತನಾಗಬಲ್ಲ. ಅದನ್ನು ಸರಿಯಾಗಿ ಅರಿತುಕೊಂಡ ಮನುಷ್ಯ ಏನಾಗ್ತಾನೆ? ವಿಜೇತನಾಗಲಿಕ್ಕೆ, ಜಯಗಳಿಸಲಿಕ್ಕೆ ಸಾಧ್ಯ. ನಾಲಗೆ ಮನುಷ್ಯನ ದೇಹದ ಒಂದು ಒಂಟಿ ಸಲಗ. ಸಲಗ ಅಂತೇಳಿದರೆ ಪ್ರಾಯಕ್ಕೆ ಬಂದಂತಹ ಗಂಡಾನೆ. ಅದು ಚುರುಕು ಚುರುಕಾಗಿರ್ತದೆ. ಆ ಪ್ರಾಯಕ್ಕೆ ಬಂದಂತಹ ಗಂಡಾನೆ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಉಪದ್ರ ಮಾಡುವಂಥದ್ದು ಕೆಲಸವನ್ನು ಮಾಡ್ತದೆ. ಅದನ್ನು ಕಟ್ಟಿದರೆ ಜೀವ ಚಾಪಲ್ಯ ಮರೆಯಾಗಿ ಆರೋಗ್ಯವು ವರ್ಧಿಸುತ್ತದೆ. ನಾಲಗೆಯಲ್ಲಿ ಒಂಟಿ ಸಲಗಕ್ಕೆ ಹೋಲಿಸಿದ್ದಾರೆ. ಅದನ್ನು ಕಟ್ಟಿದರೆ, ಆ ಒಂಟಿ ಸಲಗವನ್ನು ಕಟ್ಟಿ ಅದಕ್ಕೆ ಬುದ್ಧಿ ಕಲಿಸಿದರೆ ಮಾತ್ರ ಏನು, ಆ ಒಂಟಿ ಸಲಗ ನಮ್ಮ ಹತೋಟಿಗೆ ಬರ್ತದೆ. ಅದೇ ರೀತಿ ನಾಲಗೆಯು ಕೂಡ ಜೀವ ಅಂತೇಳಿದ್ರೆ ಇಲ್ಲಿ ನಾಲಗೆ, ಚಾಪಲ್ಯ ಅಂತೇಳಿದರೆ ಆಸೆ ಅಲ್ವಾ. ನಾಲಗೆಯ ಆಸೆಯ ಆಸೆಯನ್ನು ಸರಿಯಾದ ರೀತಿಯಲ್ಲಿ ಅದನ್ನು ನಾವು ಅದನ್ನು ಏನು ಮಾಡಬೇಕು, ಸರಿಯಾದ ರೀತಿಯಲ್ಲಿ ಅದಕ್ಕೆ ಸರಿಯಾದ ಕೆಲಸವನ್ನು ಕೊಟ್ಟರೆ ಮಾತ್ರ ಅದು ಆರೋಗ್ಯವನ್ನು ವರ್ಧಿಸುವಂಥ ಕೆಲಸ ಮಾಡ್ತದೆ. ಅದರ ಮಾತನ್ನು ನಿಯಂತ್ರಿಸಿದರೆ ಮಾತ್ರ ವ್ಯಕ್ತಿತ್ವವು ಕಾಂತಿಯುಕ್ತವಾಗ್ತದೆ. ಅಂದರೆ ನಾಲಗೆಯನ್ನು ನಾವು ಹತೋಟಿಯಲ್ಲಿ ಇಟ್ಟುಕೊಳ್ಬೇಕು ಅಂತ ಹೇಳೋದನ್ನು ಹೇಳ್ತಾರೆ. ಹೃದಯದ ಕವಚವಾಗಿ ವ್ಯಕ್ತಿಯ ಪ್ರಾಣವನ್ನು ಕಾಪಾಡುವ ನಾಲಗೆಯಿಂದಾಗದುದೇನು ಎಂದು ಕವಿ ಮಾತು ಇಲ್ಲಿ ಚಿಂತನೀಯ, ಚಿಂತೆಗೆ ಇರುವಂತಹ ಒಂದು ವಿಷಯ. ನಾಲಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು. ಅಂದರೆ ಏನರ್ಥ? ಒಳ್ಳೆಯದನ್ನು ಮಾತನಾಡಿದರೆ ನಾಡು ಕೂಡ ಒಳ್ಳೆಯದಾಗ್ತದೆ, ಕೆಟ್ಟದನ್ನು ಮಾತನಾಡಿದರೆ ನಾಡು ಕೂಡ ಕೆಟ್ಟೋಗ್ತದೆ ಅಂತ ಹೇಳುವ ಇಲ್ಲಿ ಅರ್ಥ ಬರ್ತದೆ. ಮಕ್ಕಳೇ, ಭಾಷಾಭ್ಯಾಸ ಗಮನಿಸಿ. ವಾಕ್ಯಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧ ಬರೆಯಿರಿ. ಕಣ್ಣು, ನಯನ, ಕಿವಿ, ಕರ್ಣ, ಸುಖ, ದುಃಖ, ನಲಿವು, ನೋವು, ಬಿಸಿ, ತಂಪು, ಮೇಲೆ, ಕೆಳಗೆ. ಬಿಡಿಸಿ ಬರೀರಿ. ದೇಹ ಕುಡಿಸು ಎಂಬ ದೇಹವೆಂಬ, ಮಿತ ಕುಡಿಸು ಆದ ಮಿತವಾದ, ಹೊಳೆ ಕುಡಿಸು ಅನ್ನು ಹೊಳೆಯನ್ನು, ಬಾಯಿ ಕುಡಿಸು ಇಂದ ಬಾಯಿಂದ, ಮರೆ ಕುಡಿಸು ಆಗಿ ಮರೆಯಾಗಿ, ಅದನ್ನು ಬಿಡಿಸಿ ಬರಲಿ ಕೇಳಿದ್ದಾರೆ. ಅದೇ ರೀತಿ ನಾಲಗೆ ಪದ್ಯದಲ್ಲಿ ಬಂದಿರುವ ಜೋಡು ನುಡಿಗಳನ್ನು ಸಂಗ್ರಹಿಸಿ ಬರೀರಿ. ಯಾವುದೆಲ್ಲ? ಭೇದ ಭಾವ, ಸಿಹಿ ಕಹಿ, ಎಣ್ಣೆ ತುಪ್ಪ, ಹಿಂದೆ ಮುಂದೆ, ಅಕ್ಕಪಕ್ಕ, ಅದೆಲ್ಲ ಜೋಡು ನುಡಿಗಳು. ಅದನ್ನು ಸಂಗ್ರಹಿಸಿ ಬರೀಲಿ ಕೇಳಿದ್ದಾರೆ. ನಂತರದ್ದು ಕೆಳಗಿನ ವಾಕ್ಯಗಳಲ್ಲಿ ಪದಗಳ ಸ್ಥಾನ ಹಿಂದು ಮುಂದಾಗಿದೆ, ಅದನ್ನು ಸರಿಯಾಗಿ ಜೋಡಿಸಿ ಅರ್ಥಪೂರ್ಣ ವಾಕ್ಯಗಳನ್ನಾಗಿ ಮಾರ್ಪಾಡಿಸಿರಿ. ಉದಾಹರಣೆಗೆ, ರುಚಿ ನೋಡುವುದು ಕೆಲಸ ಮುಖ್ಯ ನಾಲಗೆಯ, ಶಬ್ದಗಳ ಆಚೀಚೆ ಆಗಿದೆ, ನೀವೇನು ಮಾಡಬೇಕು? ಅದನ್ನು ಸರಿಯಾಗಿ ಬರಿಬೇಕು. ನಾಲಗೆಯ ಮುಖ್ಯ ಕೆಲಸ ರುಚಿ ನೋಡುವುದು. ಅದೇ ರೀತಿ ಮೂರು ವಾಕ್ಯಗಳನ್ನು ಕೊಟ್ಟಿದ್ದಾರೆ, ಅದನ್ನು ಓದಿಕೊಂಡು ಸರಿಯಾಗಿ ಬರೆಯುವಂಥದ್ದು. ಇನ್ನು ಬಿಡಿಸಿ ಬರೆದು ಸಂಧಿಗಳನ್ನು ಹೆಸರಿಸಿ. ಮೊನಚಾದ, ಮೊನಚು ಕೂಡಿಸು ಆದ ಮೊನಚಾದ, ಅದು ಲೋಪಸಂಧಿ. ಮೃದುವಾದ, ಮೃದು ಕೂಡಿಸು ಆದ ಮೃದುವಾದ, ಆಗಮ ಸಂಧಿ.
ಮಾತನ್ನು ಮಾತು ಕುಡಿಸು ಅನ್ನೋ ಮಾತನ್ನು ಲೋಪಸಂಧಿ ಈಗಾಗಲೇ ನಿಮಗೆ ಕನ್ನಡ ಸಂಧಿಗಳ ಬಗ್ಗೆ ಹಿಂದಿನ ಅವಧಿಯಲ್ಲೇ ಆಗಿದೆ ಲೋಪಸಂಧಿ ಆಗಮ ಸಂಧಿ ಈ ರೀತಿ ಆದೇಶ ಸಂಧಿ ಅಲ್ವಾ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಕಣ್ಣು ನಯನ ಬರಿಬಹುದು ನೇತ್ರ ಬರಿಬಹುದು ಸಂತೋಷ ಆನಂದ ಬರಿಬಹುದು ಖುಷಿ ಬರಿಬಹುದು ಸೌಧಕ್ಕೆ ಮಹಲು ದೊಡ್ಡ ಕಟ್ಟಡ ಆನೆಗೆ ಗಜ ಬರಿಬಹುದು ಕರಿ ಬರಿಬಹುದು ಅಲ್ವಾ ಭಾಷಾ ಚಟುವಟಿಕೆಯನ್ನು ಗಮನಿಸಿ ಚಿತ್ರದಲ್ಲಿರುವ ಅಂಗಗಳನ್ನು ಹೆಸರಿಸಿ ಅವುಗಳ ಕೆಲಸಗಳನ್ನು ತಿಳಿಸಿರಿ ಏನು ಅಂಗಗಳು ಏನು ಕೆಲಸ ಮಾಡುತ್ತದೆ ಕೆಲಸವನ್ನು ತಿಳಿಸುವಂತದ್ದು ಪುನಃ ನಿಘಂಟನ್ನು ನೋಡಿ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸಂಕಟ ಸಂಕಟಕ್ಕಿರುವ ಸಮಾನಾರ್ಥ ಪದ ಆಪತ್ತು ವಿಪತ್ತು ಗಂಡಾಂತರ ಹೇಳಬಹುದು ವಿಜೇತಕ್ಕೆ ಗೆದ್ದವ ಜಯಶಾಲಿ ಹೇಳಬಹುದು ಚಾಪಲ್ಯಕ್ಕೆ ಚಾಪಲ್ಯಕ್ಕೆ ಹೇಳ್ಬೋದು ಚಂಚಲತೆ ಚುರುಕುತನ ಹೇಳ್ಬೋದು ಮೊನಚು ಚೂಪಾದ ಹರಿತವಾದ ಎಲ್ಲದ ಅರ್ಥಗಳನ್ನು ಹೇಳ್ಬೋದು ಓದಿಕೊಂಡು ನಿಮ್ಮ ಪುಸ್ತಕದಲ್ಲಿ ಬರೆಯಿರಿ ಪುರಂದರದಾಸರ ಕೀರ್ತನೆಗಳನ್ನು ಸಂಗ್ರಹಿಸಿರಿ ಗಾದೆ ಮಾತನ್ನು ವಿಸ್ತರಿಸಿ ಬರೆಯಿರಿ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ನಾನು ಆಗಾಗಲೇ ಅದರ ಬಗ್ಗೆ ತಿಳಿಸಿದೆ ಅಲ್ವಾ ಈಗ ವ್ಯಾಕರಣವನ್ನು ಗಮನಿಸಿ ಇದರಲ್ಲಿ ನಿಮಗೆ ಸಂಸ್ಕೃತ ಸಂಧಿಗಳ ಬಗ್ಗೆ ಕೊಟ್ಟಿದ್ದಾರೆ ಏನು ಸಂಸ್ಕೃತ ಸಂಧಿಗಳು ಅಂತ ಹೇಳಿದರೆ ಎರಡು ಸಂಸ್ಕೃತ ಶಬ್ದಗಳು ಸೇರಿದಾಗ ಸಂಧಿ ಕಾರ್ಯ ನಡೆದರೆ ಅದನ್ನು ಸಂಸ್ಕೃತ ಸಂಧಿ ಅಂತೇಳಿ ಹೇಳ್ತಾರೆ ಏನು ಎರಡು ಸಂಸ್ಕೃತ ಶಬ್ದಗಳು ಸೇರಿ ಸಂಧಿ ಕಾರ್ಯ ಮಾಡಿದರೆ ಸಂಧಿ ಕಾರ್ಯ ನಡೆದರೆ ಅದನ್ನು ಸಂಸ್ಕೃತ ಸಂಧಿ ಅಂತ ಹೇಳ್ತಾರೆ ಒಂದು ಸಂಸ್ಕೃತ ಶಬ್ದವು ಕನ್ನಡ ಶಬ್ದದೊಡನೆ ಸೇರಿದಾಗ ಪರಸ್ಪರ ಎದುರಾದ ಅಕ್ಷರಗಳ ನಡುವೆ ಸಂಧಿಯಾದರೆ ಅದು ಕನ್ನಡ ಸಂಧಿ ಆ ಕನ್ನಡ ಸಂಧಿಯ ಬಗ್ಗೆ ನೀವು ಈಗಾಗಲೇ ಹಿಂದಿನ ಅವಧಿಯಲ್ಲಿ ತಿಳ್ಕೊಂಡಿದ್ರಿ ಅಲ್ವಾ ಒಂದು ಸಂಸ್ಕೃತ ಶಬ್ದವು ಕನ್ನಡ ಶಬ್ದದೊಡನೆ ಸೇರಿದಾಗ ಪರಸ್ಪರ ಎದುರಾದ ಅಕ್ಷರಗಳ ನಡುವೆ ಸಂಧಿಯಾದರೆ ಅದನ್ನು ಕನ್ನಡ ಸಂಧಿ ಅಂತ ಹೇಳ್ತಾರೆ ಎರಡು ಸಂಸ್ಕೃತ ಶಬ್ದಗಳ ನಡುವೆ ಸಂಧಿ ಕಾರ್ಯ ನಡೆದರೆ ಅದನ್ನು ಸಂಸ್ಕೃತ ಸಂಧಿ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಮುಖ್ಯವಾಗಿ ಎರಡು ವಿಧ ಒಂದು ಸ್ವರ ಸಂಧಿಗಳು ಮತ್ತು ವ್ಯಂಜನ ಸಂಧಿಗಳು ಸ್ವರಕ್ಕೆ ಸ್ವರ ಪರವಾಗಿ ಸಂಧಿಯಾದರೆ ಅದು ಸ್ವರ ಸಂಧಿ ವ್ಯಂಜನಕ್ಕೆ ವ್ಯಂಜನ ವ್ಯಂಜನಕ್ಕೆ ಸ್ವರ ಸ್ವರಕ್ಕೆ ವ್ಯಂಜನ ಪರವಾಗಿ ಸಂಧಿಯಾದರೆ ಅದು ವ್ಯಂಜನ ಸಂಧಿ ಮಕ್ಕಳೇ ಇಲ್ಲಿ ಗಮನಿಸಿ ಸ್ವರ ಸಂಧಿ ಅಂತ ಹೇಳಿದರೆ ಸಂಸ್ಕೃತ ಸಂಧಿಗಳಲ್ಲಿ ಎರಡು ವಿಧ ಯಾವುದೆಲ್ಲ ಒಂದನೇದು ಸ್ವರ ಸಂಧಿ ಎರಡನೇದು ವ್ಯಂಜನ ಸಂಧಿ ಅಲ್ವಾ ಒಂದನೇದು ಸ್ವರ ಸಂಧಿ ಎರಡನೇದು ವ್ಯಂಜನ ಸಂಧಿ ಸ್ವರ ಸಂಧಿ ಅಂತ ಹೇಳಿದರೆ ಏನು ಹೇಳಿದೆ ಸ್ವರಕ್ಕೆ ಸ್ವರ ಪರವಾಗಿ ಸಂಧಿಯಾದರೆ ಸ್ವರಕ್ಕೆ ಸ್ವರ ಪರವಾಗಿ ಸಂಧಿಯಾದರೆ ಸ್ವರ ಸಂಧಿ ವ್ಯಂಜನ ಸಂಧಿ ಅಂತ ಹೇಳಿದರೆ ವ್ಯಂಜನಕ್ಕೆ ವ್ಯಂಜನ ಸ್ವರಕ್ಕೆ ವ್ಯಂಜನ ಅಥವಾ ವ್ಯಂಜನಕ್ಕೆ ಸ್ವರ ಪರವಾಗಿ ಸಂಧಿಯಾದರೆ ವ್ಯಂಜನ ಸಂಧಿ ಸಂಸ್ಕೃತದಲ್ಲಿ ಒಟ್ಟು ನಾಲ್ಕು ಸ್ವರ ಸಂಧಿಗಳು ಮತ್ತು ಮೂರು ವ್ಯಂಜನ ಸಂಧಿಗಳಿವೆ ಒಟ್ಟು ನಾಲ್ಕು ಸ್ವರ ಸಂಧಿಗಳು ಮತ್ತು ಮೂರು ವ್ಯಂಜನ ಸಂಧಿಗಳಿವೆ ಯಾವುದೆಲ್ಲ ಸ್ವರ ಸಂಧಿಗಳನ್ನು ಗಮನಿಸುವ ಒಂದನೇದು ಸವರ್ಣ ದೀರ್ಘ ಸಂಧಿ ನಿಮ್ಗೆ ಈಗಾಗಲೇ ಅದರ ಪರಿಚಯ ಇದೆ ಅಲ್ವಾ ಸವರ್ಣ ಸ್ವರಗಳಾದ ಆ ಈ ಊಗಳು ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಅದೇ ಸ್ವರದ ದೀರ್ಘ ಸ್ವರವು ಅಂದರೆ ಅ ಆದ ಎದುರು ಆ ಬಂದರೆ ಈ ಎದುರು ಈ ಬಂದರೆ ಊವಿನ ಎದುರು ಊ ಆದೇಶವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಅಂತೇಳಿ ಕರೀತಾರೆ ಏನು ಸವರ್ಣ ದೀರ್ಘ ಸಂಧಿ ಅಂತೇಳಿದರೆ ಸವರ್ಣ ಸ್ವರಗಳು ಯಾವುದೆಲ್ಲ ಸವರ್ಣ ಸ್ವರಗಳು ಆ ಮತ್ತು ಅ ಅಲ್ವಾ ಈ ಮತ್ತು ಈ ಆ ಮತ್ತು ಆ ಈ ಮತ್ತು ಈ ಅಲ್ವಾ ಅದೇ ರೀತಿ ಊ ಮತ್ತು ಊ ಇದು ಸವರ್ಣ ಸ್ವರಗಳು ಅವೆರಡರ ಸ್ಥಾನದಲ್ಲಿ ಏನು ಬರ್ತದೆ ಸ್ವರದ ದೀರ್ಘ ಸ್ವರ ಬರ್ತದೆ ಇಲ್ಲಿ ದೀರ್ಘ ಸ್ವರ ಯಾವುದು ಆ ಇಲ್ಲಿ ದೀರ್ಘ ಸ್ವರ ಈ ಇಲ್ಲಿ ಊ ಇದನ್ನೇನಂತ ಕರೆಯುವಂಥದ್ದು ಸವರ್ಣ ದೀರ್ಘ ಸಂಧಿ ಅಂತ ಕರೀತಾರೆ ಉದಾಹರಣೆಗೆ ಇಲ್ಲಿ ನೋಡಿ ಸವರ್ಣ ದೀರ್ಘ
ಸಂಧಿ ಇಲ್ಲಿ ಗಮನಿಸಿ ಒಂದು ಉದಾಹರಣೆ ತಗೊಳ್ತೇನೆ ದೇವ ಕೂಡಿಸು ಆಲಯ ಸೇರಿಸಿದಾಗ ಏನಾಗ್ತದೆ ದೇವಾಲಯ ಅಲ್ವಾ ಇಲ್ಲಿ ದೇವ ಅಂತ ಹೇಳುವಲ್ಲಿ ಆ ಬರ್ತದೆ ಆಲಯ ಆ ಬರ್ತದೆ ದೇವಾಲಯ ಯಾವುದು ಆದೇಶ ಅರ್ಥದಲ್ಲಿ ಆ ಅಂತ ಹೇಳುವಂತದ್ದು ಇಲ್ಲಿ ಆದೇಶ ಅಲ್ವಾ ದೀರ್ಘಸ್ವರ ಆ ಅಂತ ಹೇಳುವಂತದ್ದು ಬರ್ತದೆ ಅದೇ ರೀತಿ ಗಿರಿ ಕೂಡಿಸು ಈಶ ಗಿರೀಶ ಇಲ್ಲಿ ಗಮನಿಸಿ ಗಿರಿ ಈ ಕೂಡಿಸು ಈ ಗಿರಿ ಅಲ್ವಾ ಇಲ್ಲಿ ಈ ಅಂತ ಹೇಳುವ ದೀರ್ಘಸ್ವರ ಬರ್ತದೆ ಇದು ಸವರ್ಣ ದೀರ್ಘ ಸಂಧಿ ಅದೇ ರೀತಿ ಕೆಲ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಅಲ್ಲಿ ಅತಿ ಕೂಡಿಸು ಇಂದ್ರ ಅತೀಂದ್ರ ಮಹಾ ಕೂಡಿಸು ಆಸನ ಮಹಾಸನ ಗುರು ಕೂಡಿಸು ಉಪದೇಶ ಗುರುಪದೇಶ ಅಲ್ಲಿ ಕೆಳಗೆ ನೋಡಿ ಯಾವ ರೀತಿ ಸವರ್ಣ ಸ್ವರಗಳು ಬಂದಾಗ ಯಾವ ದೀರ್ಘಸ್ವರಗಳು ಆದೇಶ ಆಗ್ತದೆ ಅಂತ ಕೊಟ್ಟಿದ್ದಾರೆ ಆ ಕೂಡಿಸು ಆ ಅಂದ್ರೆ ಆ ಆ ಕೂಡಿಸು ಆ ಆ ಅದೇ ರೀತಿ ಆ ಕೂಡಿಸು ಆ ಆ ಆ ಕೂಡಿಸು ಆ ಆ ಅಂದ್ರೆ ಋಸ ಸ್ವರವು ಬರಬಹುದು ಅಲ್ಲಿ ದೀರ್ಘಸ್ವರವು ಬರಬಹುದು ಆದ್ರೆ ಅದನ್ನು ಕೂಡಿಸಿ ಬರೆದಾಗ ಆದೇಶವಾಗುವಂತದೆಲ್ಲವೂ ದೀರ್ಘಸ್ವರಗಳೇ ಇದನ್ನು ಇಲ್ಲಿ ಋಸಸ್ವರಗಳು ಬರಬಹುದು ಒಂದು ಋಸ ಬರಬಹುದು ಒಂದು ದೀರ್ಘ ಬರಬಹುದು ಅಥವಾ ಎರಡು ಋಸ್ವ ಬರಬಹುದು ಅಥವಾ ಒಂದು ಋಸ್ವ ಬರಬಹುದು ಒಂದು ದೀರ್ಘವೂ ಬರಬಹುದು ಆದರೆ ಆದೇಶವಾಗುವಾಗ ಬರುವಂತದೆಲ್ಲ ದೀರ್ಘ ಸ್ವರಗಳು ಇದು ಸವರ್ಣ ದೀರ್ಘ ಸಂಧಿ ಸ್ವರ ಸಂಧಿಯಲ್ಲಿ ಒಂದನೇದು ಸವರ್ಣ ದೀರ್ಘ ಸಂಧಿ ಇದರ ಬಗ್ಗೆ ತಿಳ್ಕೊಂಡ್ರಲ್ವಾ ಮಕ್ಕಳೇ ನಂತರದು ಗುಣ ಸಂಧಿ ಆ ಮತ್ತು ಆಕಾರಗಳಿಗೆ ಈ ಮತ್ತು ಈಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಏಕಾರವು ಊ ಮತ್ತು ಊಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಓಕಾರವು ಋಕಾರ ಪರವಾದರೆ ಅವೆರಡರ ಸ್ಥಾನದಲ್ಲಿ ಅರ್ಕಾರವು ಆದೇಶಗಳಾಗಿ ಬರುವಂಥದ್ದೇ ಗುಣಸಂಧಿ ಏನು ಹೇಳಿದ್ದಾರೆ ಇಲ್ಲಿ ಆ ಮತ್ತು ಆಕಾರಗಳಿಗೆ ಎರಡನೇದು ಗುಣಸಂಧಿ ಏನು ಹೇಳಿದ್ದಾರೆ ಆ ಮತ್ತು ಆಕಾರಗಳಿಗೆ ಈ ಮತ್ತು ಈಕಾರಗಳು ಪರವಾದರೆ ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ ನೋಡಿ ಆ ಮತ್ತು ಇ ಅಲ್ವಾ ಅದು ಏನಾಗ್ತದೆ ಎ ಆಗ್ತದೆ ಅಲ್ವಾ ಇನ್ನೊಂದು ಆ ಮತ್ತು ಉ ಅದೇನಾಗ್ತದೆ ಓ ಆಗ್ತದೆ ಅಲ್ವಾ ಆ ಮತ್ತು ರ ಇಲ್ಲಿ ಏನಾಗ್ತದೆ ಆ ಮತ್ತು ರ ಇಲ್ಲೇನಾಗ್ತದೆ ಅರ್ ಸರಿಯಾ ಗಮನಿಸಿ ಇಲ್ಲಿ ಯಾವುದೆಲ್ಲ ಒಂದು ಉದಾಹರಣೆ ತಕ್ಕೊಳ್ಳುವ ಮಹಾ ಕೂಡಿಸು ಇಂದ್ರ ಏನಾಗ್ತದೆ ಸೇರಿಸಿದಾಗ ಮಹೇಂದ್ರ ಅಲ್ವಾ ಮಹಾ ಕೂಡಿಸು ಇಂದ್ರ ಮಹೇಂದ್ರ ಇಲ್ಲಿ ನೋಡಿ ಮಹಾ ಅಲ್ವಾ ಮಹಾ ಇಲ್ಲಿ ಆ ಬಂದಿದೆ ಸರಿಯಾ ಮಹಾ ಆ ಬಂದಿದೆ ಇಲ್ಲಿ ಮಹಾ ಇಲ್ಲಿ ಏನಾಗಿದೆ ಇ ಇಲ್ಲಿ ಬರುವಾಗ ಏನಾಗಿದೆ ಮಹೇಂದ್ರ ಅಲ್ವಾ ಮಹೇಂದ್ರ ಅಂದರೆ ಆ ಮತ್ತು ಆಕಾರಗಳಿಗೆ ಈ ಮತ್ತು ಈಕಾರಗಳು ಪರವಾಗುತ್ತೆ ಆ ಮತ್ತು ಆಕಾರಗಳಿಗೆ ಈ ಮತ್ತು ಈಕಾರಗಳು ಪರವಾದರೆ ಅದನ್ನು ಅವೆರಡರ ಸ್ಥಾನದಲ್ಲಿ ಏನು ಬರ್ತದೆ ಏಕಾರ ಇಲ್ಲಿ ಗಮನಿಸಿ ಇಲ್ಲಿ ಆಕಾರ ಉಂಟು ಈಕಾರ ಉಂಟು ಇವೆರಡರ ಪರವಾಗಿ ಇವೆರಡರ ಸ್ಥಾನದಲ್ಲಿ ಯಾವ ಸೊ ಇಲ್ಲಿ ಬರ್ತದೆ ಸ್ವರ ಬರ್ತದೆ ಏಕಾರ ಏಕಾರ ಬರುವಂಥದ್ದು ಅದೇ ರೀತಿ ಊ ಮತ್ತು ಊಕಾರಗಳು ಪರವಾದರೆ ಇಲ್ಲಿ ಗಮನಿಸಿ ಊ ಮತ್ತು ಇಲ್ಲಿ ಊ ಬರ್ಬೋದು ಅಥವಾ ಊ ಬರ್ಬೋದು ಇಲ್ಲಿ ಯಾವುದು ಬರ್ತದೆ ಓ ಬರ್ತದೆ
ಅದೇ ರೀತಿ ಋಕಾರ ಬಂದರೆ ಋಕಾರ ಬಂದರೆ ಅವೆರಡರ ಸ್ಥಾನದಲ್ಲಿ ಅರ್ಕಾರವು ಆದೇಶವಾಗಿ ಬರುವಂಥದ್ದೇ ಗುಣಸಂಧಿ. ಒಂದು ಏಕಾರ ತಕೊಳ್ಳುವ, ಇನ್ನೊಂದು ಓಕಾರದ ತಕೊಳ್ಳುವ. ಮಹಾ ಕೂಡಿಸು ಉದಯ, ಮಹಾ ಕೂಡಿಸು ಉದಯ, ಅದನ್ನು ಸೇರಿಸಿ ಬರೆದಾಗ ಏನಾಗ್ತದೆ? ಮಹೋದಯ, ಮಹೋದಯ. ಇಲ್ಲಿ ಗಮನಿಸಿ, ಇಲ್ಲಿ ಆ ಸರಿಯಾ, ಇಲ್ಲಿ ಉ, ಇಲ್ಲಿ ಏನಾಗಿದೆ? ಓ ಮಹೋದಯ ಅಲ್ವಾ, ಅದು ಗುಣಸಂಧಿ. ಅದೇ ರೀತಿ ಅರ್ಕಾರಕ್ಕೆ ಮಹಾ ಕೂಡಿಸು ಋಷಿ ಮಹರ್ಷಿ. ಮಹಾ ಮಹಾ ಅಂತ ಹೇಳುವಂಥದ್ದು ಮಹಾ ಕೂಡಿಸು ಋಷಿ. ಇಲ್ಲಿ ನೋಡಿ ಆ ಕೂಡಿಸು ಋ ಅಲ್ವಾ, ಇದನ್ನು ಸೇರಿಸಿದಾಗ ಮಹರ್ಷಿ ಅರ್ಕಾರ ಬರ್ತದೆ. ಮಹರ್ಷಿ ಇಲ್ಲಿ ಅರ್ಕಾರ ಬರುವಂಥದ್ದು ಮಹರ್ಷಿ ಅಲ್ವಾ, ಇದು ಗುಣಸಂಧಿ. ನಂತರದ್ದು ವೃದ್ಧಿ ಸಂಧಿ. ವೃದ್ಧಿ ಸಂಧಿಯಲ್ಲಿ ಆ ಮತ್ತು ಆಕಾರಗಳಿಗೆ ಎ ಮತ್ತು ಐಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐಕಾರವು, ಓ ಮತ್ತು ಔಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶವಾಗಿ ಬರ್ತದೆ. ಅದನ್ನು ವೃದ್ಧಿ ಸಂಧಿ ಅಂತೇಳಿ ಹೇಳ್ತಾರೆ. ಏನು ವೃದ್ಧಿ ಸಂಧಿ? ಮೂರನೇ ಮೂರನೇ ಸಂಧಿ ಇಲ್ಲಿ ವೃದ್ಧಿ ಸಂಧಿ. ಏನ್ ಹೇಳ್ತಾರಲ್ಲಿ, ಆ ಮತ್ತು ಆಕಾರಗಳಿಗೆ ಎ ಮತ್ತು ಐಕಾರ ಪರವಾಗುವುದು. ಇಲ್ಲಿ ಗಮನಿಸಿ, ಆ ಮತ್ತು ಆಕಾರಗಳಿಗೆ ಅಲ್ವಾ, ಆಕಾರಗಳಿಗೆ ಎ ಮತ್ತು ಆ ಮತ್ತು ಆಕಾರಗಳಿಗೆ ಎ ಮತ್ತು ಏಕಾರ ಅಥವಾ ಎ ಮತ್ತು ಐಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಏನು ಬರುವಂಥದ್ದು? ಐಕಾರವು ಬರುವಂಥದ್ದು. ಅಥವಾ ಓ ಮತ್ತು ಓಕಾರ, ಓ ಮತ್ತು ಓಕಾರ ಬಂದರೆ, ಸಾರಿ, ಓ ಮತ್ತು ಔಕಾರ ಬಂದರೆ ಇಲ್ಲಿ ಏನಾಗ್ತದೆ? ಔಕಾರ ಬರುವಂಥದ್ದು. ಔಕಾರ ಓ ಮತ್ತು ಔಕಾರಗಳು ಪರವಾದರೆ ಆ ಇದರಲ್ಲಿ ಔಕಾರ ಬರುವಂಥದ್ದು. ಇಲ್ಲಿಗ ಗಮನಿಸಿ, ಉದಾಹರಣೆ ತಕ್ಕೊಳ್ಳುವ. ಮಹಾ ಕೂಡಿಸು ಏಕ, ಮಹಾ ಕೂಡಿಸು ಏಕ, ಮಹೈಕ, ಮಹಾ ಕೂಡಿಸು ಏಕ, ಮಹೈಕ. ಇಲ್ಲಿ ನೋಡಿ ಆ ಬಂದಿದೆ, ಎ ಬಂದಿದೆ, ಐ ಬಂದಿದೆ ಅಲ್ವಾ. ಮಹಾ ಕೂಡಿಸು ಏಕ ಮಹೈಕ, ಆ ಮತ್ತು ಎಗೆ ಐ ಬಂದಿದೆ ಅಲ್ವಾ. ಅದೇ ರೀತಿ ಏಕ ಕೂಡಿಸು ಐಕ್ಯ ಸೇರಿಸಿ ಬರೆದಾಗ ಏಕೈಕ್ಯ, ಏಕೈಕ್ಯ. ಇದರಲ್ಲಿ ಕ ಆ ಬಂದಿದೆ, ಐ ಬಂದಿದೆ, ಇಲ್ಲೇನಾಗಿದೆ? ಐ ಬಂದಿದೆ ಅಲ್ವಾ. ಇದು ವೃದ್ಧಿ ಸಂಧಿ ಅಂತೇಳಿ ಇದನ್ನು ಹೇಳುವಂಥದ್ದು. ನಂತರದ್ದು ಎಣ್ ಸಂಧಿ. ಎಣ್ ಸಂಧಿಯಲ್ಲಿ ಈ ಋಕಾರಗಳಿಗೆ ಸವರ್ಣವಲ್ಲದ ಸ್ವರ ಪರವಾದರೆ ಈಕಾರಗಳಿಗೆ ಯುಕಾರವು, ಊಕಾರಗಳಿಗೆ ಊಕಾರವು, ಋಕಾರಕ್ಕೆ ಋ ಊ ಆದೇಶಗಳಾಗಿ ಬರುವಂಥದ್ದು. ಇದಕ್ಕೆ ಎಣ್ ಸಂಧಿ ಅಂತೇಳಿ ಹೆಸರು. ಏನು ಹೇಳ್ತಾರೆ ಇಲ್ಲಿ? ನಂತರದ್ದು ಎಣ್ ಸಂಧಿ. ಎಣ್ ಸಂಧಿಯನ್ನು ಹೇಗೆ ಹೇಳ್ತಾರೆ? ಇಲ್ಲಿ ಉದಾಹರಣೆಗೆ ಒಂದು ಬರೀತೇನೆ. ಎಣ್ ಸಂಧಿ ಇದರಲ್ಲಿ ಈ ಉ ಮತ್ತು ಋ ಅಲ್ವಾ ಕಾರಗಳಿಗೆ
ಸವರ್ಣವಲ್ಲದ ಸ್ವರಪರವಾದರೆ, ಸವರ್ಣ ಅಂತ ಹೇಳಿದ್ರೆ ಅದೇ ಜಾತಿಯ ವರ್ಣ ಅಲ್ಲದ ಸ್ವರಪರವಾಗಬೇಕು. ಆಗ ಇಲ್ಲಿ ಏನು ಬರ್ತದೆ? ಯುಕಾರ ಬರ್ತದೆ. ಮತ್ತೊಂದು ಊ ಮತ್ತು ಊಕಾರಗಳಿಗೆ, ಇಲ್ಲಿ ಗಮನಿಸಿ, ಊ ಮತ್ತು ಊಕಾರಗಳಿಗೆ ಊಕಾರವು ಆದೇಶವಾಗಿ ಬರುವಂಥದ್ದು, ಋಕಾರಕ್ಕೆ ಋ. ಇಲ್ಲಿ ನೋಡಿ ಯು ಬರ್ತದೆ. ಇನ್ನೊಂದು ಊ ಮತ್ತು ಆ ಬಂದಾಗ ಊಕಾರ ಬರುವಂಥದ್ದು, ಅಥವಾ ಋ ಮತ್ತು ಆ ಬಂದಾಗ ಋಕಾರ ಬರುವಂಥದ್ದು ಅಲ್ವಾ. ಇದನ್ನೆಲ್ಲ ಎಣ್ ಸಂಧಿ ಅಂತ ಕರೀತಾರೆ. ಉದಾಹರಣೆ ನೋಡಿ, ಇಲ್ಲಿಯೊಂದು ಅತಿ ಕೂಡಿಸು ಆಸೆ ಅತಿ ಆಸೆ, ಸರಿಯಾ? ಅತಿ ಇಲ್ಲಿ ಇ ಆ, ಸರಿಯಾ? ಇಲ್ಲಿ ಏನು ಬರ್ತದೆ? ಯ ಅತಿ ಆಸೆ ಅಲ್ವಾ, ಯುಕಾರ ಬರುವಂಥದ್ದು. ಅತಿ ಕುಡಿಸು ಆಸೆ ಅತಿ ಆಸೆ, ಯುಕಾರ ಬರುವಂಥದ್ದು. ಅದು ಇನ್ನೊಂದು ಉದಾಹರಣೆ ನೋಡಿ, ಅತಿ ಕುಡಿಸು ಔದಾರ್ಯ ಅತ್ಯೌದಾರ್ಯ. ಅಲ್ಲಿ ಊ ಮತ್ತು ಆ ಅದೆರಡು ಸೇರಿ ಪರವಾಗುವಾಗ ಬರುವಂಥದ್ದು, ಆದೇಶವಾಗಿ ಬರುವಂಥದ್ದಲ್ಲಿ ಅತ್ಯೌದಾರ್ಯ ವು ಅಂತ ಬರ್ತದೆ. ಅದೇ ರೀತಿ ಗುರು ಕುಡಿಸು ಆಜ್ಞೆ ಗುರುವಾಜ್ಞೆ ಅಲ್ವಾ, ಋ ಕುಡಿಸು ಆ, ಅದಕ್ಕೆ ಆದೇಶವಾಗಿ ಬರುವಂಥದ್ದು ಋ. ಪಿತೃ ಕುಡಿಸು ಆಜ್ಞೆ ಪಿತ್ರಾಜ್ಞೆ, ಅದೆಲ್ಲ ಎಣ್ ಸಂಧಿಗೆ ಉದಾಹರಣೆಗಳು. ಇಲ್ಲಿ ಒಂದು ಸಣ್ಣ ನಿಮಗೆ ನೆನಪಿಟ್ಕೊಳ್ಳಿಕ್ಕೆ ಕೊಟ್ಟಿದ್ದಾರೆ, ಸವರ್ಣ ದೀರ್ಘ ಸಂಧಿಯಲ್ಲಿ ಸವರ್ಣ ದೀರ್ಘ ಸ್ವರ ಆದೇಶ ಆಗಿ ಬರ್ತದೆ, ಗುಣಸಂಧಿಯಲ್ಲಿ ಎ ಓ ಆರ್ ಅಂತ ಹೇಳುವ ಸ್ವರ ಆದೇಶ ಆಗಿ ಬರ್ತದೆ, ವೃದ್ಧಿ ಸಂಧಿಯಲ್ಲಿ ಐ ಮತ್ತು ಔ ಆದೇಶ ಆಗಿ ಬರ್ತದೆ, ಎಣ್ ಸಂಧಿಯಲ್ಲಿ ಯು ವು ಋ ಇವು ಆದೇಶವಾಗಿ ಬರುವಂಥದ್ದು. ನಂತರದ್ದು ಗಾದೆಗಳ ಬಗ್ಗೆ ಕೊಟ್ಟಿದ್ದಾರೆ, ಜನಸಾಮಾನ್ಯರ ಅನುಭವದ ಸಾರವೇ ಗಾದೆಗಳ ರೂಪ ತಾಳಿವೆ. ಏನು ಗಾದೆಗಳು ಅಂತೇಳಿದರೆ, ಜನಸಾಮಾನ್ಯರ ಅನುಭವದ ರೂಪವನ್ನೇ ಅವರು ಹೇಳುವಂಥದ್ದು ಅದೇ ಗಾದೆ ಮಾತುಗಳು. ಸರಳವಾಗಿ ಸಂಕ್ಷಿಪ್ತವಾಗಿ ಪ್ರಾಸಬದ್ಧವಾಗಿರುವ ಗಾದೆಗಳು ಜನರ ಮನದಲ್ಲಿ ಶಾಶ್ವತವಾಗಿ ಉಳಿಯುವಂತಿವೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವ ನಾಣ್ಣುಡಿಯೂ ಇದೆ. ಬದುಕಿನ ಎಲ್ಲ ವಿಚಾರಗಳಿಗೂ ಮಾರ್ಗದರ್ಶನ ಮಾಡುವ ಅಸಂಖ್ಯ ಗಾದೆಗಳಿವೆ. ನೀವು ಕೇಳಿರ್ಬೋದು, ತುಂಬಿದ ಕೊಡ ತುಳುಕುವುದಿಲ್ಲ, ಕೈ ಕೆಸರಾದರೆ ಬಾಯಿ ಮೊಸರು, ಅದೇ ರೀತಿ ಹಾಸಿಗಿದ್ದಷ್ಟು ಕಾಲು ಚಾಚು, ಅದೆಲ್ಲ ಗಾದೆ ಮಾತುಗಳು. ಇಲ್ಲಿ ಒಂದು ಗಾದೆ ಮಾತಿನ ಬಗ್ಗೆ ಸ್ವಲ್ಪ ವಿವರಣೆ ಕೊಟ್ಟಿದ್ದಾರೆ. ತುಂಬಿದ ಕೊಡ ತುಳುಕುವುದಿಲ್ಲ, ಏನದು ಅರ್ಥ ಅಂತೇಳಿದರೆ, ಕೊಡದ ತುಂಬ ನೀರಿದ್ದಾಗ ಅದು ತುಳುಕಾಡುವುದಿಲ್ಲ ಅಲ್ವಾ. ಒಂದು ಕೊಡದಲ್ಲಿ ಪೂರ್ತಿಯಾಗಿ ನೀರಿದ್ದರೆ ಅದು ಚೆಲ್ಲುವುದಿಲ್ಲ, ಸದ್ದು ಮಾಡುವುದಿಲ್ಲ. ಅದೇ ಅರ್ಧ ತುಂಬಿದ ಕೊಡದಲ್ಲಿ ನೀರು ತುಳುಕಾಡ್ತದೆ, ಶಬ್ದ ಮಾಡ್ತದೆ, ಅದು ಸಹಜ. ಇದು ಆ ಗಾದೆಯ ಮೇಲ್ನೋಟದ ಅರ್ಥ. ಆದರೆ ಪೂರ್ಣ ವಿಚಾರವನ್ನು ಅರಿತವರು ಪಂಡಿತರು ಅನಗತ್ಯವಾಗಿ ಮಾತನಾಡುವುದಿಲ್ಲ. ಅಂದರೆ ಒಂದು ವಿಷಯದ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇದ್ದವರು ಆ ವಿಷಯದ ಬಗ್ಗೆ ಮಾತನಾಡುವುದಿಲ್ಲ. ಪ್ರಚಾರ ಪ್ರಿಯರಲ್ಲ, ಅವರಿಗೆ ಪ್ರಚಾರ ಮಾಡಬೇಕು ಅಂತೇಳಿ ಆಸೆ ಇರುವುದಿಲ್ಲ. ಅವಶ್ಯವಿದ್ದಾಗ ಮಾತ್ರ ತಾವು ತಿಳಿದುದನ್ನು ತಿಳಿಸಿ ಹೇಳಲು ಬಯಸುತ್ತಾರೆ. ಆದರೆ ಅರೆಬರೆ ತಿಳಿದವರು ತಾವು ತಿಳಿಯದ ವಿಚಾರಗಳನ್ನು ಕುರಿತು ತಿಳಿದವರ ಹಾಗೆ ನಟಿಸ್ತಾರೆ. ಅದು ಆ ಗಾದೆ ಮಾತಿನ ಅರ್ಥ, ತುಂಬಿದ ಕೊಡ ತುಳುಕುವುದಿಲ್ಲ ಅಂತ ಹೇಳುವ ಗಾದೆ ಮಾತಿನ ಅರ್ಥ. ಆದ್ದರಿಂದ ತುಂಬಿದ ಕೊಡ ಹೇಗೆ ತುಳುಕುವುದಿಲ್ಲವೋ ಹಾಗೆ ಮಹಾಜ್ಞಾನಿಯಾದವರು ಎಂದಿಗೂ ಗರ್ವಿಯಾಗಿರದೆ ವಿನಮ್ರವಾಗಿರುತ್ತಾರೆ ಎಂಬುದು ಈ ಗಾದೆಯ ತಾತ್ಪರ್ಯ. ಅರೆಬರೆ ಜ್ಞಾನ ಅಪಾಯಕಾರಿ ಅಂತ ಹೇಳೋದನ್ನು ಇಲ್ಲಿ ತಿಳಿಸ್ತಾರೆ. ಮಕ್ಕಳೇ, ಇವತ್ತಿನ ಅವಧಿಯಲ್ಲಿ ತಿಳ್ಕೊಂಡಂತಹ ಎಲ್ಲ ವಿಷಯಗಳು, ವ್ಯಾಕರಣ ಆಗಿರ್ಬೋದು, ಭಾಷಾಭ್ಯಾಸ ಆಗಿರ್ಬೋದು, ಗದ್ಯಭಾಗ ಆಗಿರ್ಬೋದು, ಎಲ್ಲವನ್ನು ತಿಳ್ಕೊಂಡಿದ್ದೀರಿ ನೀವು. ಎಲ್ಲದರ ಸ್ಪಷ್ಟ ಮಾಹಿತಿ ನಿಮಗೆ ಸಿಕ್ಕಿದೆ ಅಂತೇಳಿ ತಿಳ್ಕೊಳ್ತೇನೆ. ಎಲ್ರಿಗೂ ಧನ್ಯವಾದಗಳು.